पत्रिकागोष्ठिय उद्देश ನಾನು ಸೋಮವಾರನೇ ಕರೀತೀನಿ ಅಂತ ಹೇಳಿದೆ ಕಾರಣಾಂತರಗಳಿಂದ ನಾನು ಕರೆಯಕಾಗಲಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ರಿಲೇಷನ್ಸ್ ಎರಡು ಮದುವೆ ಇತ್ತು ಇದಾದಪ್ಪ ಆಷಾಢದಲ್ಲಿ ಮನೆಯಲ್ಲಿ ಮದುವೆ ಅಂತ ಅನ್ಕೋಬೇಕೆ ನಮಗೆ ಆಷಾಢದಲ್ಲಿ ನಾವು ಮದುವೆ ಮಾಡ್ತೀವಿ ಒಂದು ಚಂದ್ರಚೂಡ್ ಅನ್ನೋರು ಅವರದೇ ಆದ ಒಂದು ಯೂಟ್ಯೂಬ್ನಲ್ಲಿ ನನ್ನ ಬಗ್ಗೆ ಅವರಿಗೆ ಯಾವುದೇ ಹಕ್ಕಿಲ್ಲದೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ನಾನು ಜೀವನದಲ್ಲಿ ಆನ್ಸರ್ ಕೊಡಬೇಕಾಗಿರೋದು ಇಬ್ಬರಿಗೇನೆ ಒಂದು ನನ್ನ ಹೆಂಡತಿ ಮಕ್ಕಳಿಗೆ ಇನ್ನೊಂದು ನನ್ನನ್ನು ನಂಬಿ ಸಾಲ ಕೊಟ್ಟಿರೋರಿಗೆ ಅವರಿಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಆನ್ಸರ್ ಕೊಡೋ ಅಗತ್ಯ ಇಲ್ಲ ಬಟ್ ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅಂತಂದ್ರೆ ಇದಕ್ಕೊಂದು ಕ್ಲಾರಿಟಿ ಕೊಟ್ಟರೇನೆ ಸರಿ ಹೋಗೋದು ಅಂತೇಳಿ ನಾನು ಸೋಮವಾರನೇ ಕೊಡೋಕೆ ರೆಡಿ ಇದ್ದೆ ಯಾಕೆ ಅಂತ ತಮಗೆ ತಿಳಿಸಿದ್ದೀನಿ ತದನಂತರ ಅವರು ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾ ಇದ್ದಾರೆ ಅದಂತೆ ಇದಂತೆ ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ಫಸ್ಟ್ ಆಫ್ ಆಲ್ ನನ್ನ ರಾಮ್ಬಾಬು ಪ್ರೊಡಕ್ಷನ್ಸ್ ಪಿಕ್ಚರ್ ನನ್ನ ಚಿತ್ರ ಕೋಟಿಗೋ ಪಟ್ಟು ಕೋಟಿಗೋ ಪತ್ರಿ ಇದರಲ್ಲಿ ಅವರು ಯಾವ್ದಾನ ರೀತಿ ನನಗೆ ಸಹಾಯ ಮಾಡಿದಾರ ಇಲ್ಲ ಟೆಕ್ನಿಷಿಯನ್ ಆಗಿ ಏನಾದ್ರೂ ಕೆಲಸ ಮಾಡಿದಾರ ಇಲ್ಲ ಯಾರಿಗಾನ ಟೀ ಕೊಟ್ಟಿದಾರ ಯಾರಿಗಾನ ಕಾಸ್ಟ್ಯೂಮ್ ಹಾಕಿದಾರ ಒಬ್ಬ ವ್ಯಕ್ತಿ ಸುಮ್ ಸುಮ್ನೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ರು ಇವರು ಪತ್ರಕರ್ತರು ಆಗಿ ತಕ್ಷಣನೇ ಊಹಾಪೋಹ ಕೂತ್ಕೊಂಡು ನಾನು ಅದಂತೆ ಇದಂತೆ ಯಾರು ನನಗೆ ಸಹಾಯ ಮಾಡಿದರೆ ಅವ್ರ ಬಗ್ಗೆ ನನಗೇನಿರ್ಬೇಕು ಅದು ನನ್ನ ಮನಸ್ಸಲ್ಲಿ ಇರುತ್ತೆ ಕೊಟ್ರಂತೆ ಬಿಟ್ಟು ಇವ್ರಿಗೆ ಯಾಕೆ ಅವರು ಹೇಳ್ತಾರೆ ದುಡ್ಡು ಬಿಟ್ಬಿಟ್ರಂತೆ ದುಡ್ಡು ಕೊಟ್ಬಿಟ್ರಂತೆ ನಿಮ್ಗೆ ಹಂಗೆ ಹೆಲ್ಪ್ ಮಾಡಿದ್ರಂತೆ ನಾನು ಇಲ್ಲಿ ವೈಯಕ್ತಿಕವಾಗಿ ಯಾರನ್ನು ಟಾರ್ಗೆಟ್ ಮಾಡಕ್ ಬಂದಿಲ್ಲ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ ನಾನು ಅವ್ರು ಕೇಳಿರೋ ಕ್ವಶನ್ಗಳಿಗೆ ಅಷ್ಟೇ ನಾನು ಆನ್ಸರ್ ಕೊಡ್ತಾ ಇದ್ದೀನಿ ತಾವು ಇದನ್ನ ನೋಡಿರ್ತೀರ ನನಗೆ ದುಡ್ಡು ಬಿಟ್ರೋ ಇಲ್ಲ ನಾನು ದುಡ್ಡು ಕೊಟ್ಟನೋ ಆ ಎರಡೂ ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಜನ ಮಾತ್ರ ನನಗೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಡೆದಿರುತ್ತೆ ಕೋಟಿಗೋ ಪಟ್ಟು ಕೋಟಿಗೋ ಪತ್ರಿ ಆ ಚಿತ್ರದ ನಾಯಕ ನಟರು ಆ ಚಿತ್ರದ ಮ್ಯಾನೇಜರ್ಗಳು ಯಾರಿದ್ರು ಅವ್ರಿಗೂ ನನಗೂ ನಾಲ್ಕು ಜನಕ್ಕಷ್ಟೇ ಗೊತ್ತಿರುತ್ತೆ ಇವ್ರಿಗೆ ಸಂಬಂಧ ಇಲ್ದಿರೋ ವಿಷಯ ಇವ್ರ ಅದನ್ನ ಅಂತೆ ಕಂತೆ ಇವ್ರಿಗೆ ಯಾರನ್ನ ಹೇಳಿದ್ರ ಕೂತ್ಕೊಂಡು ಮಾತಾಡುವಂತ ಇವ್ರು ಯಾರು ಇವ್ರು ಫಸ್ಟ್ ಆಫ್ ಆಲ್ ಇವ್ರ ಜೀವನ ಚರಿತ್ರೆ ಏನು ಅಂತ ನಾನು ಹೇಳ್ಬೇಕಾಗುತ್ತೆ ನಮಗೆ ಬೇಡ ಇವರು ಸತ್ಯಹರಿಚಂದ್ರನ್ ತುಂಡು ಅನ್ಕೊಂಡ್ಬಿಟ್ಟಿದ್ದಾರೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿದ್ರು ನಾನು ಶಿಖಂಡಿ ಅಂತ ಹೇಳ್ತಾರೆ ನನಗೆ ನನ್ನ ಹೆಂಡತಿ ಒಬ್ಳೇ ಇರೋದು ನನಗೆ ಎರಡು ಹೆಣ್ಮಕ್ಳು ಇದ್ದಾರೆ 33 ವರ್ಷ ಆಗಿದೆ ನಾನು ಮದುವೆ ಮಾಡ್ಕೊಂಡು ಅವ್ರ ಜೊತೆ ಚೆನ್ನಾಗಿದ್ದೀನಿ ನಾನೇನೋ ಮನೆ ತಗೊಂಡಿದ್ದೀನಿ ಸ್ವಾಮಿ ನಾನು ಮನೆ ಮಾಡಿದ್ದೀನಿ ಸ್ವಾಮಿ ಜನವರಿ 30ನೇ ತಾರೀಕು ನಾನು ಕೋಟಿಗೊಬ್ಬ ವಿಷ್ಣು ಒಂದು ಸಾವಿರ ಪಿಕ್ಚರ್ ಮಾಡಿಬಿಟ್ಟು ತಗೊಂಡಿದ್ದಂತ ಮನೇನ ನಾನು ಮಾಡಿದ್ದೀನಿ ರಿಜಿಸ್ಟ್ರೇಷನ್ ದಿನ ಹೇಳ್ತಾ ಇದ್ದೀನಿ ಜನವರಿ 30 ಮನೆ ಕಟ್ಟಿದೀನಿ ಅಂತಾರಲ್ಲ ನಾನು ಕಷ್ಟಪಟ್ಟು ಬೆವರು ಸುರಿಸಿ ಬ್ಯಾಂಕ್ ಅಲ್ಲಿ ಲೋನ್ ಇದೆ ನನಗೆ ನನ್ನ ಮಗಳು ಫಾರಿನ್ ಅಲ್ಲಿ ಓದ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಇವರು ಯಾರನ್ನ ಚಾರಿಟೇಬಲ್ ಟ್ರಸ್ಟ್ ಇಂದ ದುಡ್ಡು ತಗೊಂಡು ನನ್ನ ಹೆಂಡತಿ ಸಂಸಾರನ ನನ್ನ ಮಕ್ಕಳನ್ನ ಓದು ಏನನ್ನ ಓದ್ತಿದ್ದೀನ ನಾನು 34 ವರ್ಷ ಆಯ್ತು ಸಿನಿಮಾ ಇಂಡಸ್ಟ್ರಿಗೆ ಬಂದು 34 ವರ್ಷದಲ್ಲಿ ನಾನು 75 ರೂಪಾಯಿ ಕಾಪಿ ಲೋಟ ತೊಳೆಯಕ್ ಬಂದು ಆಫೀಸ್ ಬಾಯ್ ಕೆಲಸ ಮಾಡಿದ್ದೀನಿ ಅದಕ್ಕೆ ನನಗೆ ಹೆಮ್ಮೆ ಇದೆ 65-70 ಕೋಟಿ ರೂಪಾಯಿ ಸಿನಿಮಾ ಮಾಡೋ ಲೆವೆಲ್ಗೆ ಬೆಳೆದಿದ್ದೀನಿ ಅಂತ ಸ್ವಾಭಿಮಾನದಿಂದ ನಾನು ಹೇಳ್ಕೊತೀನಿ ವೀರಸ್ವಾಮಿ ಅವರು ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಕೂಡ ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಮಾಡಕ್ ಮಾಡಿದ್ರು ಯಾಕೆ ಬೇರೆಯವ್ರು ಯಾರು ಸಿನಿಮಾ ಮಾಡಬಾರ್ದ ಇಲ್ಲ ನಿಮ್ಮ ಹತ್ರ ನಾನು ಏನಾದ್ರು ದುಡ್ಡು ತಗೊಂಡಿದ್ದೀನ ಸಾಲ ಮಾಡಿದ್ದೀನ ನಿಮಗೆ ಯಾಕೆ ಇಲ್ದೇ ಉಸಾಬರಿ ನಿಮ್ಮ ಚರಿತ್ರೆ ಏನು ಅಂತ ನೀವು ನೋಡ್ಕೊಳ್ಳಿ ಇನ್ನೊಬ್ಬರಿಗೆ ಬುದ್ಧಿ ಹೇಳೋದು ನಾನು ಅಲ್ಲಿ ಕೂತಿದ್ದೆ ನಿಮಗೆ ಯಾರೇ ನನಗೆ ಯಾರನ್ನ ಸಹಾಯ ಮಾಡ್ತಾರೆ ಯಾರನ್ನ ಸಾಲ ಕೊಡ್ತಾರೆ ಅದು ನನ್ನ ಇಚ್ಛೆ ಸಾಲ ತಗೊಂಡ್ರೆ ಬಡ್ಡಿ ಕಟ್ಟೋದು ತೀರಿಸೋದು ನನ್ನ ಜವಾಬ್ದಾರಿ ಜಸ್ಟಿಸ್ ಇದೀನಿ ಅಂತಿರಲ್ಲ ನಿಮ್ಮ ಜಸ್ಟಿಸ್ ನಾನು ತೆಗಿಬೇಕಾಗುತ್ತೆ ನನಗೇನು ಇಲ್ಲೇನು ಭಯ ಪಟ್ಕೊಂಡು ಜೀವನ ಮಾಡ್ಬೇಕು ಅವ್ರು ಇವ್ರಿಗೆ ಎತ್ಕಟ್ಕೊಂಡು ಯಾರೋ ಒಬ್ರು ಕೂಗ್ತಾರೆ ಮಾಡ್ತಾರೆ ಫೋನ್ ಕಾಲ್ಸ್ ಮಾಡಿ ಇದಕ್ಕೆ ಯಾವುದಕ್ಕೂ ನಾನು ಎದುರೋದಿಲ್ಲ ನನ್ನ ಪರ ನನ್ನ ನ್ಯಾಯ ಇದೆ ನಾನು ಕೊಡೋದು ಬಿಡೋದು ಅದು ನನಗೆ ಸೇರಿತು ಅದನ್ನ ಬಿಟ್ಬಿಟ್ಟು ನೀವು ಇಲ್ದೆ ಇರೋ ಸಲ್ಲದೆ ಇರೋ ಚಾರಿಟೇಬಲ್ ಟ್ರಸ್ಟ್ ಇಂದ ನಾನು ಏನು ತಗೊಂಡಿರೋ ಸ್ವಾಮಿ ದುಡ್ಡು ನಾನು 89ರಲ್ಲೇನು ಫಸ್ಟ್ ಪಿಕ್ಚರ್ ಮಾಡಿದ್ರು ನನ್ನ ಫಸ್ಟ್ ಪಿಕ್ಚರ್ ಅಲ್ಲೇನು ಮಲ್ಟಿ ಸ್ಟಾರ್ ಕ್ಯಾಸ್ಟ್ ಪಿಕ್ಚರ್ ಮಾಡಿದ್ರು
ಗಂಟೆನಲ್ಲಿ ನನಗೆ ಫೈನಾನ್ಷಿಯಲ್ಗಳು ದುಡ್ಡನ್ನ ಕೇಳಿದ ತಕ್ಷಣ ತಂದು ಕೊಡ್ತಿದ್ರು ಅಂತ ಒಂದು ನಂಬಿಕೆ ಉಳಿಸ್ಕೊಂಡವನು. 2016 ವರೆಗೂ ನಾನು ಅನೇಕ ನಟರುಗಳ ಜೊತೆ ಸಿನಿಮಾ ಮಾಡಿದ್ದೀನಿ. ಯಾವ್ದನ್ನ ನಾಯಕ ನಟರ ಜೊತೆ ನನಗೇನ ಇದಾಗಿದ್ಯಾ, ಮತ್ತೆ ಅದೇ ನಾಯಕ ನಟರುಗಳ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ. ಒಂದು ಸಿನಿಮಾ ಅಂದ್ಮೇಲೆ ಡೈರೆಕ್ಟರು, ನಿರ್ಮಾಪಕರು, ಹೀರೋ ಎಲ್ಲರಿಗೂ ಒಂದು ಏನೋ ಒಂದು ಇದಿರುತ್ತೆ, ಗಲಾಟೆ ಇದ್ದೇ ಇರುತ್ತೆ. ಒಂದು ಸಂಚಾರ ಅಂದ್ಮೇಲೆ ಮನೆಯಲ್ಲಿ ಯಾವ ತರ ಒಂದು ಇದಿರುತ್ತೋ, ಇರುಸು ಮುರುಸು ಆ ತರ ಇದ್ದೇ ಇರುತ್ತೆ. ಅದನ್ನ ನಾನು ವಾಟ್ಸಪ್ ಅಲ್ಲಿ ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ಇಟ್ಕೊಂಡಿದ್ದೀನಿ. ರೇ, ನನ್ನ ವಿಷಯ ನಿಮ್ಗೇನಕ್ಕೆ ಇರಬೇಕು, ನನ್ನ ವಿಷಯ ನಿಮ್ಗೇನು ಕಮ್ಮಿ ಹೇಳ್ತೀರಾ? ಆ ನಟ ನಾನು ಓಲೈಸಕ್ಕೆ ಅಂತ. ಯಾವ ನಟ ಏನ್ರಿ ತಕ್ಕತ್ತಿದ್ರೆ ನೀವು? ನಾನು 3 ಜನ ಹೀರೋಗಳ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಇವಾಗ, ಹೇಳಿ ಆ ನಟ ಅಂತ ಯಾಕೆ ಎದುರ್ಕೋತೀರ? ಹೇಳಿ ತಕ್ಕತ್ತಿದ್ರೆ. ನಾನು ಆ 3 ಜನ ಜೊತೆನೂ ಮಾಡ್ತೀನಿ, ಇನ್ನೂ 6 ಜನ ಹೀರೋಗಳು ಯಾಕೆ ಡೇಟ್ ಕೊಟ್ಟರು ನಾನು ಸಿನಿಮಾ ಮಾಡ್ತೀನಿ. ನಾನು 16 ವರ್ಷಕ್ಕೆ ನಮ್ಮ ಅಪ್ಪನ ಕಳ್ಕೊಂಡವನು, 22 ವಯಸ್ಸಿಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದವ್ ನಾನು. ಸಿನಿಮಾ ಬಿಟ್ರೆ ನನಗೇನು ಗೊತ್ತಿಲ್ಲ. ಶಿಖಂಡಿ ಅಂತೀರಾ, ನೀವು ಶಿಖಂಡಿ ತರ ಬಾಡ್ತಾ ಇರ್ಬೋದು, ನಾನಲ್ಲ. ಯಾವ್ದೋ 4 ಕಾಸು ಆಸೆಗೋಸ್ಕರ ನೀವು ಬದುಕ್ತಾ ಇರೋದು. ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ನಾನು ಸಾಲ ತಂದು ಸಿನಿಮಾ ಮಾಡಿ ಬಟ್ಟಿ ತೀರಿಸಿ ಎಲ್ಲವನ್ನೂ ಮಾಡ್ತಾ ಇದ್ದೀನಿ ನಾನು. ಏನೋ ಒಂದು ಸ್ವಲ್ಪ ನಮಗೂ ಏನೋ ಪ್ರಾಬ್ಲಮ್ ಆಯ್ತು, ಕಳ್ಕೊಂಡಿದ್ದೀವಿ, ಮನೆ ಮಾರಿದ್ದೀವಿ. ಹಾಗಂದ್ಬಿಟ್ಟು ಬೀದಿನಲ್ಲಿ ಯಾರತ್ರ ಭಿಕ್ಷೆ ಬಿಡ್ತಾರ ಸ್ವಾಮಿ? ನಾನು ಮತ್ತೆ ಸಿನಿಮಾ ಮಾಡ್ತೀನಿ, ಮತ್ತೆ ಎದೋಡ್ತೀನಿ. ನನಗೆ ಇಂಥದ್ದೆಲ್ಲ ಬಹಳಷ್ಟು ಆಗೋಗಿದೆ, ಯಾರು ಎದುರ್ಕೊಂಡು ಜೀವನ ಮಾಡ್ತಾ ಇಲ್ಲ. ನನಗೆ ಬಿಟ್ಟವರು ಕೊಟ್ಟವರು ಅದು ನನಗೆ ಸಂಬಂಧ, ನಿಮಗೆ ಯಾಕೆ ಬೇಕಿದು ಉಸಾಬರಿ? ಇಲ್ದೇ ಇರೋ ಉಸಾಬರಿ ನಾನು ಕೆಸಿಎನ್ ಕುಮಾರ್ ಅವರು ನನಗೆ, ಅವರು ನನಗಿನ ಸೀನಿಯರ್, ನನಗಿನ 5-6 ವರ್ಷದ ಹಿಂದಿನ ಒಬ್ಬ ನಿರ್ಮಾಪಕರು ಅವರು, ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೆ. 15 ಜನ ಪ್ರೆಸ್ ಇಲ್ಲಿ ಯಾರಿಗಾನ ನಾನು ಯಾರಿಗಾನ ಫೋನ್ ಮಾಡಿದ್ದೀನ ಸ್ವಾಮಿ? ಹೇಳಿ, ನಿಮ್ಗೆ ಯಾರಿಗಾನ ಫೋನ್ ಮಾಡಿಬಿಟ್ಟು ಬರೀರಿ ನೀವು ಕುಮಾರ್ ಫಾರ್ ಮಾಡಿ ಅಂತ ನಿಮ್ಗೆ ಯಾರಿಗಾನ ಕೇಳ್ಕೊಂಡಿದ್ದೀನ? ಯಾರಾನ ಕೇಳ್ಕೊಂಡಿದ್ದೀನ? ಹೇಳಿ, ಆತ್ಮಸಾಕ್ಷಿ ಹೇಳಿ, ಹೇಳಿ ನನ್ಗೆ ಇಂತಾರೆ ನೀವು ನನಗೆ ಮಾಡಿದ್ರಿ ಅಂತ. ಒಬ್ಬ ಪತ್ರಕರ್ತರಿಗೆ ನಾನು ಮಾಡಿದ್ದೆ. ಏನಕ್ಕೆ ಮಾಡಿದ್ದೆ? ಬನ್ನಿ 4 ಗಂಟೆಗೆ ಮೀಟ್ ಮಾಡ್ಬೇಕು ಅಂತ. ಅದೇ ನನಗೆ ಬೇರೆ ವಿಷಯ ಕರೆದ್ರೆ, ಆ ಮಹಾನ್ ಪತ್ರಕರ್ತ ಯಥಾಪ್ರಕಾರ ಸೂರಪ್ಪ ಬಾಬು ಕಾಲ್ ಮಾಡಿದ್ರು 4 ಗಂಟೆಗೆ ಇಂಥ ಕಡೆ ಜಾಗ ಮೀಟ್ ಮಾಡ್ಬೇಕು, ಯಾವ್ದೋ ಒಂದು ವಿಷಯ ಕೊಡ್ತೀನಿ, ಇದು ಬ್ಲಾಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಮೆಸೇಜ್ ಕಳಿಸ್ತಾರೆ ಒಬ್ಬರಿಗೆ. ಆ ಮೆಸೇಜ್ ನನಗೇನ್ ಬರುತ್ತೆ? ನನ್ನ ಹತ್ರ ವಾಟ್ಸಪ್ ಅಲ್ಲಿ ಇದೆ ಸ್ವಾಮಿ. ಒಂದು ಸಂಸಾರ ಅಂದ್ಮೇಲೆ ಯಾವ ತರ ಗಲಾಟೆ ಇರುತ್ತೋ ಮನೆಯಲ್ಲಿ, ನಮಗ್ ಸಂಬಂಧಪಟ್ಟಂಗೆ ನಮ್ಮ ಒಂದು ತಂಡದಲ್ಲಿ ಇದ್ದೇ ಇರುತ್ತೆ, ಜಗಳ ಆಡಿದ್ದಾರೆ. ಇವಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ, ಇವತ್ತು ಜ್ಞಾಪಿಸ್ಕೋತೀನಿ ನಾನು. ನಾನು ಕನ್ನಡಪ್ರಭ ಸೀತಾರಾಮಿಂದ ಹಿಡಿದು ಉದಯ ಮರ್ಕಣಿಯಿಂದ ಹಿಡಿದು ಎಂತೆಂತ ಪತ್ರಕರ್ತರ ಜೊತೆ ಜಗಳ ಮಾಡ್ಕೊಂಡ್ ಬಂದಿದ್ದೀನಿ. ಏನಕ್ಕೆ? ನನ್ಗೆ ಅನ್ಸಿರ್ತೀನಿ, ಹೇಳಿದ್ದೀನಿ, ನನ್ನನ್ನು ಅವ್ರು ಶ್ಲಾಘನೆ ಮಾಡಿದ್ದಾರೆ. ವಿಜಯ ಸಾರ್ಥಿ ಅಂತ ಒಬ್ರು ಹಿರಿಯ ಪತ್ರಕರ್ತರು, ಇವತ್ತು ನಾನು ಜ್ಞಾಪಿಸ್ಕೋತೀನಿ. ಅವರು ಪ್ರೊಡ್ಯೂಸರ್ಗೆ ಹೀರೋಗೆ ನನ್ನ ಜಗಳ ಆದ್ರೆ ಅವ್ರು ಇಮಿಡಿಯೇಟ್ ಆಗಿ ಕೂತ್ಕೊಂಡು ಆ ಹೀರೋ ಮನೆಗೆ ಆ ನಿರ್ಮಾಪಕನ ಕರ್ಕೊಂಡೋಗಿ ಆಗಿದ್ದಾಗಿದೆ, ಏನೋ ಒಂದು ಮಾತು ಬರುತ್ತೋ, ಒಂದು ಮಾತು ಹೋಗುತ್ತೆ. ಸಿನಿಮಾ ಮಾಡಿ ಅವರು ಕಾಚಿಟ್ ಕೊಡಿ ಅಂತ ಗಲಾಟೆ ಮಾಡಿ ಕಾಚಿಟ್ ಕೊಡಿಸಿದ್ದಾರೆ. ಆ ತರ ಬಂದಿದ್ದೇನೆ ಕನ್ನಡ ಚಿತ್ರರಂಗ ರೆಕಾರ್ಡ್ ಸಿನಿಮಾ ಆಪ್ತ ಮಿತ್ರ. ಇವತ್ತು ಆಪ್ತ ಮಿತ್ರ ಆಗೋದಿಕ್ಕೆ ಅದಕ್ಕೆ ಮೊದಲ ಕಾರಣ ವಿಜಯ ಸಾರ್ಥಿ. ಈ ತರ ಕೆಲಸ ಮಾಡಿ ಸ್ವಾಮಿ, ನೀವು ಜೀವನದಲ್ಲಿ ಒಳ್ಳೇದ್ ಮಾಡಿ, ಒಳ್ಳೇದ್ ಮಾಡಕ್ಕಾಗದೆ ಹೋದ್ರೆ ದಯವಿಟ್ಟು ಬಿಟ್ಬಿಡಿ. ನನಗೂ ಬಹಳಷ್ಟು ಇದೆ, ನನ್ನಲ್ಲೂ ಏನೇನೋ ಇದೆ, ಅದೆಲ್ಲ ಒಂದು ನಂಬಿಕೆ ಮೇಲೆ. ಯಾರಾನೋ ಒಬ್ಬರಿಗೆ ಒಂದು ಮೆಸೇಜ್ ಕಳಿಸ್ತೀವಿ ಅಂದ್ರೆ ಖುಷಿನಲ್ಲಿದ್ದಾಗ ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀವಿ, ಬೇಜಾರಾದಾಗ ಈ ತರ ಮಾಡ್ಬಿಟ್ನಪ್ಪ ಅನ್ನೋತೀವಿ. ಅದನ್ನಿಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ತೀರಾ? ಇದು ನಿಮ್ಮ ನಂಬಿಕೆನ? ನಂಬಿಕೆ ಉಳಿಸ್ಕೊಳ್ಳಿ ಸ್ವಾಮಿ. ನೀವು ಪತ್ರಕರ್ತರು ಅವರಿಗೆ, ನಿಮಗಲ್ಲ ಅವ್ರಿಗೇನೆ, ನಾನು ಕೂತಿರೋರ್ಗೆ ನಾನು ಮಾತಾಡ್ತಾ ಇಲ್ಲ, ಚಂದ್ರಚೂಡ್ ಅವ್ರಿಗೆ ಹೇಳ್ತಾ ಇದ್ದೀನಿ. ನಂಬಿಕೆ ಉಳಿಸ್ಕೊಳ್ಳಿ. ನೀವು ಯಾವ ಪ್ರೆಸ್ ಕ್ಲಬ್ ಅಲ್ಲಿ ಮೆಂಬರ್ ನೀವು? ಡೈರೆಕ್ಟ್ರು ಅಂತ ಬರ್ತೀರಾ? ಆ ಸಿನಿಮಾ ಯಾವಾಗಾಯ್ತು, ಎಲ್ಲೋಯ್ತು, ಏನು ನನಗೆ ಗೊತ್ತಿಲ್ಲ. ಯಾಕೆ ಸಾಹಿತಿ ಅಂತೀರಾ? ಏನ್ ನಿಮ್ಸ ಎಲ್ಲಿ? ನಾನು ಕೇಳ್ಬೋದಲ್ಲ ನಿಮ್ ಬಗ್ಗೆ.